ಮಮತಾ ಅಲ್ಲ ಶ್ರೀರಾಮ್ಪುರದವ್ರು. ಆದರೆ ಹಿಂಗೆ ಮಾಡಿಬಿಟ್ರಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅವ್ರ ಮೇಲೆ? ಅವ್ರ ಪಾಪ ಅವ್ರ ಅನ್ನದ ದಾರಿ ತೋರಿಸ್ಕೊಟ್ರು, ಮನೆ ಊರಲ್ಲಿ ಜಮೀನು ಮಾರ್ಕೊಂಡು ಮನೆ ಮಾರ್ಕೊಂಡಿದ್ರು, ಆಗ ಕರ್ಕೊಂಡೋಗಿ ಅವ್ರಿಗೆ ಒಂದು ನೆಲೆ ಮಾಡಿಕೊಟ್ರು. ಇದ್ದು ಅವ್ರ 5 ವರ್ಷ ಗಂಟೆ ಇದ್ದು ಅವ್ರ ಮನೆ ಚೆನ್ನಾಗಿದ್ದು, ಈಗ 5 ವರ್ಷದಿಂದ ಹೊರಗಡೆ ಬಂದಾದ್ಮೇಲೆ ಯಾಕೆ ಹಿಂಗೆ ಮಾಡಿದ್ರು ಅವ್ರ ಮೇಲೆ ಅನ್ನೋದು ಒಂದೇ ಹೊಟ್ಟು ರೀ ಅಷ್ಟೇ. ಪಾಪ ಅಂತ ದೇವ್ರಂತ ಮನುಷ್ಯರು ಅವರು. ಕರೆಕ್ಟು, ನಾವು ಪ್ರೆಸ್ ಮೀಟ್ ಒಳಗಡೆ ನೀವು ಹೇಳಿದ್ದೆಲ್ಲ ನಾವೆಲ್ಲ ಕೇಳಿಸ್ಕೊಂಡು, ಅವ್ರು ಯಾಕೆ ಅದನ್ನ ಬಿತ್ತಾರ ಮಾಡಿದ್ರು? ಅದಾದ ನಂತರ ಅಲ್ಲ, ಒಂದು ನಿಮಿಷ ನಿಮಿಷ, ಈ ಟೈಮಲ್ಲಿ 5 ವರ್ಷದಿಂದ ಇಲ್ದಿರೋದು, ಇವಾಗ ಹೆದರಿಸಿ ಅವ್ರನ್ನ ಈ ತರ ಹೇಳಿ ಅಂತಲೇ ಅವ್ರಿಗೆ ಇಷ್ಟು ದುಡ್ಡು ಕೊಡ್ತೀವಿ ಇಷ್ಟು ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಅವ್ರು ಈ ತರ ಅವ್ವ ಮಗಳು ಬಂದು ಹಿಂಗೆ ಹೇಳ್ತಾ ಇರೋದು. ಈಗ ಸಂತ್ರಸ್ತ ಏನಿದ್ದಾರೆ, ಅವರ ವಿಡಿಯೋ ಸಾರ್ವಜನಿಕವಾಗಿ ಬಹಿರಂಗ ಆದ್ಮೇಲೆ ಅವ್ರಿಗೂ ಕೂಡ, ಅವ್ರು ಈಗ ಮಹಿಳೆಯಾಗಿ ಅವ್ರಿಗೂ ಕೂಡ ಇರುತ್ತಲ್ಲ, ಈಗ ನಾನು ಆ ಥರ ಕ್ಯಾರೆಕ್ಟರ್ ಅಲ್ಲ ಅಂತ, ಅದಕ್ಕೋಸ್ಕರ ಅವ್ರು ಆ ಥರ ಹೇಳ್ಕೊಳಕ್ ಬಂದಿರ್ಬೋದು. ಆ ಥರ ಎಲ್ಲ ಇವರಲ್ಲಿ ಏನೋ ಒಳ ಮರ್ಮ ಇಟ್ಕೊಂಡು ಜನಗಳು ಇವ್ರನ್ನ ಕರ್ಕೊಂಡೋಗಿ ಆ ಥರ ಮಾಡವ್ರೆ ಅಷ್ಟೇ. ಅಲ್ಲ, ಮಮತಾರ ಒಂದು ನಿಮಿಷ, ಅವ್ರು ಒಳ್ಳೆ ಜನ ಅವರು. ನಾವು ಅವ್ರ ಮನೆಗಳಲ್ಲಿ 3-4 ದಿನ ಇದ್ದೀವಿ, ರಾತ್ರಿ ಟೈಮಲ್ಲಿ ಇದ್ದೇವೆ. ನಮ್ಮ ಕಾರಸ್ ಕಳಿಸ್ತಾರೆ, ಕಳ್ಸಾದ್ಮೇಲೆ ಸುತ್ತ ರೇವಣ್ಣ ಪ್ರಜ್ವಲರು ಅವ್ರ ಮನೆಗೆ ಬಿಟ್ರ ತಲುಪಿದ್ರೆ. ಸಂತ್ರಸ್ತ ವಿಡಿಯೋ ಒಳಗಡೆ ಇದೆಯಲ್ಲ, ಅದ್ರ ಬಗ್ಗೆ ಏನಂತೀರಿ? ಅದ್ರ ಬಗ್ಗೆ ನಾವು ಏನು ಇಲ್ಲ, ಒಟ್ಟಿನಲ್ಲಿ ಅವಳು ಮಾಡಿರೋ ತಪ್ಪು ಮಾಡಿರೋ. ಸಂತ್ರಸ್ತ ವಿಡಿಯೋ ಇದೆಯಲ್ಲ, ಅದ್ರ ಬಗ್ಗೆ ಏನಂತೀರಿ? ಅಪ್ಪ, ಇವ್ರದ್ದು ತಪ್ಪಿಲ್ಲ ಆಯ್ತಾ, ಯಾರ್ದು ತಪ್ಪಿಲ್ಲ, ಈ ಭವಾನಿವರು ರೇವಣ್ಣದು ಇವ್ರದ್ದು ಯಾವ ತಪ್ಪಿಲ್ಲ, ಪ್ರಜ್ವಲ್ ರೇವಣ್ಣ ತಪ್ಪಿಲ್ಲ. ತಪ್ಪಿಲ್ಲ, ಯಾಕೆ ತಪ್ಪಿಲ್ಲ ಅಂತೀರಿ? ತಪ್ಪಿಲ್ಲ ಅಂತ ಮನಸ್ಸಲ್ಲ, ಅದು ಈ ತಪ್ಪು ಅಂತ ಹೆಂಗೆ ಹೇಳ್ದಪ್ಪ? ಆದ್ರೂ ಅವ್ರದ್ದು ವಿಡಿಯೋಗಳೆಲ್ಲ ಹೊರಗಡೆ ಬಂದಿದೆ ಅಲ್ಲ. ಬಂದದೇನು, ಯಾರೋ ಕುಚ್ಚು ಕೊಟ್ಟವ್ರು ಹಿಂಗೆಲ್ಲ ಮಾಡಿ ಹಬ್ಸಿ ಏನು ಮಾಡೋರು ಮಾಡ್ಕೊಂಡವ್ರು ಹಂಗೆ. ಈಗ ಯಾರೋ ದುಡ್ಡು ಏನೋ ಕೊಡ್ತೀವಿ ಮಾಡ್ತೀವಿ ಅಂದ್ರೆ ಕೊಡ್ತೀವಿ ಅಂದ್ರೆ ಮಾಡಿ ದುಡ್ಡು ಬೇಕಾಗಿರೋದು ಮಾಡ್ತೀವಿ ಅಂದ್ರೆ ಹೋಯ್ತಾರೆ, ಏನು ಮಾಡೋದು? ಈಗ ನೀವು ಹೇಳ್ತಾ ಇರೋದು ಸಂತ್ರಸ್ತರೆ ಅವರು ತಪ್ಪು ಅಂತ ಹೇಳ್ತಾರಲ್ಲ, ಅವ್ರದ್ದು ವಿಡಿಯೋ ಇದೆಯಲ್ಲ ಅದ್ರೊಳಗಡೆ. ಯಾರ್ದು? ರೇವಣ್ಣ ಪ್ರಜ್ವಲ್ದು. ಈಗ ನೀವು ಯಾರು ಸಂತ್ರಸ್ತ ಹೆಸರು ಹೇಳಂಗಿಲ್ಲ, ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಈಗ ಒಬ್ರು, ಅವ್ರದ್ದು ವಿಡಿಯೋ ಇದೆಯಲ್ಲ. ಅವರು ನಮ್ಮನೆಗೆ ನಮ್ಮ ಸೊಸೆನೆಯ, ಅವರು ಆಸ್ತಿ ಎಲ್ಲ ಇತ್ತು ಮಾರ್ಬಿಟ್ಟು ಎಲ್ಲ ಇದಾಗೋಗಿ ಮಗ ಸತ್ತೋದ ಎಲ್ಲ ಇದಾಗಿ ಮಾವನ ಸತ್ತೋದ ಎಲ್ಲಾನು ಇವರೇ ನೋಡವ್ರೆ, ಕಷ್ಟ ಸುಖನೇ. ಮಾವನ ಮನೆದ ಬಾಮಿ ಮೇಡಮ್ನೇ ನೋಡೋರು ಎಲ್ಲಾನು. ಅವ್ರದ್ದು ವಿಡಿಯೋ ಇದೆಯಲ್ಲ ನೋಡಿದ್ರೆ, ಕಳ್ಸುಗಳು ಕೊಟ್ಟಿರ್ತಾರೆ. ಅವ್ರದ್ದು ವಿಡಿಯೋ ಅದು, ಅವ್ರದ್ದು ವಿಡಿಯೋ ಇದೆ. ಏನು ತಪ್ಪು ಮಾಡಿರೋದು? ಬರಿ ಬೆತ್ತಲೆ ಇರೋದು ಕೆಟ್ಟದಾಗಿರೋದು ವಿಡಿಯೋ ಇದೆ ಅವ್ರು. ಅದು ಗೊತ್ತಿಲ್ಲ ಕಣ, ನಮ್ಗೇನು ಗೊತ್ತಿರ್ತದೆ? ಮತ್ತೆ ನೀವು ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡಿರೋದು ಹೆಂಗೆ ಹೇಳ್ತೀರಾ? ತಪ್ಪು ಅಂತಲ್ಲ ಕಣಪ್ಪ, ಅವ್ರು ಆ ಥರದವ್ರು ಅಲ್ವಲ್ಲ. ಲೇಡಿಯ ಅವ್ರು ಒಂದು ಯಾವುದೋ ಒಂದು ಮನೆ ಒಳಗಡೆ ನೀವೇನು ಸಂತ್ರಸ್ತ ಇದ್ದಾಳೆ, ಅವ್ರು ಬರಿ ಬೆತ್ತಲೆ ಇರೋದು ಕೆಟ್ಟದಾಗಿರುವಂಥ ವಿಡಿಯೋಗಳಿದಾವಲ್ಲ, ಸುಳ್ಳ ಮಾಡ್ಕೊಂಡಿರ್ಬೇಕು. ಅಲ್ಲ, ಲೇಡಿನ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಅದು. ನಮಗೆ ಅವರು ಆ ಥರದವ್ರು ಇಲ್ಲ ಅಂತ ನಾವು ಹೇಳ್ತೀವಿ. ವಿಡಿಯೋ ಇದೆ ಒಳಗಡೆ, ಆ ವಿಡಿಯೋ ಒಳಗಡೆ ಅವ್ರನ್ನ ನೀವೇ ಸಂತ್ರಸ್ತೆ ಅಲ್ಲ ಸಂತ್ರಸ್ತ ಹೇಳ್ತಾರಲ್ಲ, ಅವಳು ಬೆತ್ತಲೆ ಆಗಿದ್ದಾಳೆ, ಅವ್ಳ ಬೆತ್ತಲೆಯನ್ನ ವಿಡಿಯೋನ ಇನ್ನೊಬ್ಬ ವ್ಯಕ್ತಿ ತೆಗಿತಾನೆ, ಅದು ನಮಗೆ ಗೊತ್ತಿಲ್ಲ. ಆ ವಿಡಿಯೋನ ನೋಡ್ದಲ್ಲೇ ಅಲ್ಲ, ಮುಂಚೆ ನೋಡ್ದೋ ಇದು ನೋಡಿಲ್ಲ ನಾನು. ಆ ವಿಡಿಯೋ ನೋಡ್ದಲ್ಲೇ ಮತ್ತೆ ಆ ಹೆಂಗ್ಸು ಇವೆಲ್ಲ ಬಂದ್ವಲ್ಲ, ಅದರಿಂದ ನಾವು ಬಂದಿದ್ದು ಹಿಂಗಾಗದೆ ಅಂತ ಇವ್ರು ಹೇಳಿಲ್ಲ ನಮಗೆ. ಈಗ ಯಾಕೆ ಇವ್ರ ಮೇಲೆ ಹಿಂಗೆ ಮಾಡೋರು ಅಂತ ಯಾಕೆ ಅಂತ ಹೇಳಿದ್ರೆ, ಆ ವಿಡಿಯೋ ನೀವು ನೋಡಿಲ್ಲ ಅಲ್ವಾ? ನೋಡೋಣ. ಆ ವಿಡಿಯೋ ಒಳಗಡೆ ನೀವು ಏನು ಸಂತ್ರಸ್ತ ಹೇಳ್ತಿದ್ರೆ, ಅವಳು ಬೆತ್ತಲೆ ಇದ್ದಾಳೆ, ಒಬ್ಬ ಕಣ್ಸು ಆ ವಿಡಿಯೋ ತೆಗಿತಾನೆ, ಅವಳು ಮರ್ಯಾದೆ ಹೋಗುತ್ತೆ. ಆವಾಗ ಅವಳು ನಾನಾಗೆ ಈ ಥರ ಮಾಡಿಲ್ಲ, ನನ್ನ ಮೇಲೆ ಈ ಥರ ಮಾಡಿದ್ರು ಅಂತ ಸಮಾಜದ ಮುಂದೆ ಹೇಳೋದಕ್ಕೆ ಅವಳು ಮುಂದೆ ಬಂದಿದ್ದಾಳೆ. ಅದು ಮುಂದೆ ಬಂದ್ರೆ ನಮ್ಗೆ ಗೊತ್ತಿರ್ತದೆ, ಅದೇ ಅಭ್ಯಾಸ ಆಗೋಗಿದೆಯಲ್ಲ. ಅದೇ ಹೊಸ್ತಲ್ವಲ್ಲ, ಅವ್ರದ್ದೇನು ಇದೆ ಹೊಸ್ತಲ್ಲ, ಊರಲ್ಲೂ ಮಾಡಿದ್ದಾರೆ ಬೇಜಾನು. ನಾವು ಅವ್ರ ಮರ್ಯಾದೆ ಹೋಗಿದೆ ಅಂತಾನೆ. ನೀವು ಎಷ್ಟು ಓದಿದ್ದೀರಾ? ನಾವು SLC ಓದಿದೀವಿ. ದೇಶದ ಕಾನೂನು ಏನು ಅಂತ ಹೇಳ್ತಾರೆ, ವೇಷ್ಯ ಮೇಲೂ ಕೂಡ ಅತ್ಯಾಚಾರ ಮಾಡಂಗಿಲ್ಲ ಮೇಡಮ್. ಅಲ್ಲ, ಅತ್ಯಾಚಾರ ಮಾಡಂಗಿಲ್ಲ ಅಂದ್ರೆ ಅವ್ರ ಮಾತ್ ನಂಬೋದು, ನಮ್ಮ ಮಾತ್ ನಂಬಂಗಿಲ್ವಾ? ಹಂಗಾದ್ರೆ ಕಾನೂನು ಹತ್ರ ಇದೆಯಲ್ಲ, ಅತ್ಯಾಚಾರ ವೇಷ ಮೇಲೂ ಅತ್ಯಾಚಾರ ಮಾಡಂಗಿಲ್ಲ, ಒಂದು ವೇಷನು ಕೂಡ ಅತ್ಯಾಚಾರ ಇದೆ ಕಂಪ್ಲೇಂಟ್ ಕೊಡ್. ಅವರೇ ಹೋಗಿದ್ದು ಈ ತರದಕ್ಕೆ ಹೋಗ್ಲಿಲ್ಲ ಅವರು, ಅವರು ಹಿಂಗಿಂಗೆ ಅಂತ ಹೇಳಿದ್ಕೆ ನಮ್ನೆಲ್ಲ ಕರೆಸಿ ಬುದ್ಧಿ ಹೇಳಿದ್ಕೆ ಅವರು, ನಾವು ಇವ್ರ ಜೊತೆ ಇರಕ್ಕ ನಾವು ಇರಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೋದ್ರು ಅವರು. ಮೊದ್ಲು ಹೇಳಿದಂದ್ರೆ ಅವಳು ಆ ಥರನೇ ಅಂತ ಇದ್ಲಿ, ಆ ಥರ ಊರಲ್ಲಿ ಸ್ವಲ್ಪ ಸಾಲ ಮಾಡಿಕೊಂಡು ಸ್ವಲ್ಪ ಮಾಮೂಲಿ ಅಲ್ಪ ಸ್ವಲ್ಪ ಗೊತ್ತಾಗಿದ್ರು ನಮಗೆ, ಅದಕ್ಕೆ ನಾವು ಸಮಾಧಾನ ಮಾಡಿ ಇವರು ನನ್ನ ಮಮ್ಮ ಅವರು ಹೇಳಿ ಕಳಿಸಿದ್ರು ಅಷ್ಟೇ. ಅಲ್ಲ, ಈಗ ಎಷ್ಟು ವರ್ಷಗಳ ಹಿಂದೆ ಆಗಿದೆ ಕರೆಕ್ಟು, ಅದನ್ನ ಹೇಳ್ಕೋಬಾರ್ದು ಅಂತ ಹೇಳ್ಕೋಬಹುದಿತ್ತಲ್ಲ ಅವರು, ನಮ್ಗೆ ಈ ತರ ಕಿರುಕುಳ ಕೊಡ್ತಾ ಇದಾರೆ, ನಾವು ಇರಕ್ ಆಗಲ್ಲ ಅಂತ ನಮ್ಗೆ ಹೇಳ್ಬೋದಿತ್ತಲ್ಲ, ನಮ್ಗೆ ಏನ್ ಹೇಳಿದ್ರು ನಾವು ಇರಲ್ಲ ಅಂತ ಹೇಳಿದ್ರು, ಆಗ್ಲೇ ಹೇಳ್ಬೋದಿತ್ತು ನಮಗೆ. ರೇವಣ್ಣರ್ ಫ್ಯಾಮಿಲಿ ಅಂತ ಹೇಳಿದ್ರೆ ದೊಡ್ಡ ಶಕ್ತಿ, ಆ ಶಕ್ತಿ ಮುಂದ್ಗಡೆ ಅವಮ್ಮ ಹೇಳ್ಕೊಳಕ್ಕೆ ಸಾಧ್ಯತೆ ಇತ್ತ? ನಾವು ಅವ್ರ ಫ್ಯಾಮಿಲಿ ನಮ್ಗೆ ಹೇಳ್ಬೋದಿತ್ತಲ್ಲ, ಅವ್ರ ದೊಡ್ಡಮ್ಮ ಅವನ ಮಕ್ಳು, ಚಿಕ್ಕಮ್ಮ ಅವನ ಮಕ್ಳು, ಅವ್ರ ಊರವ್ರಿಗೆ ತಿರ್ಗಿ ಹೇಳ್ಬೋದಿತ್ತಲ್ಲ. ನಾ
ಎಷ್ಟೋ ಹೆಂಗಸರ ಮೇಲೆ ಅತ್ಯಾಚಾರ ಆಗುತ್ತೆ, ಅದನ್ನ ಹೇಳ್ಕೊಳ್ಳುವಂತ ಸ್ಥಿತಿ ಒಳಗಡೆ ಅದನ್ನ ನೀವು ಒಪ್ಕೋತೀರಾ? ಹೇಳೇ ಇಲ್ಲ ಸ್ಥಿತಿಗಳಿದೆ ಅಂತ. ಅಲ್ಲ ಇದೆ ಬೇರೆಯವ್ರದ್ದು ಇರಬಹುದು, ಆದ್ರೆ ಇವ್ರು ಒಂದಾಗಿರ್ಬೋದು. ಆ ತರ ಇಲ್ವೇ ಇಲ್ಲ ಹೇಳ್ತೀವಿ, ಯಾಕೆಂದ್ರೆ ನಾವು ಇರ್ತೀವಿ. ನಾವು ಹೋಗಿ ಈಗ ಮಂಡ್ಯ ಆಪರೇಷನ್ ಆಯ್ತು, 2-3 ತಿಂಗಳು ಅಲ್ಲೇ ಇದ್ವಿ. ನಾವು ನಮಗೂ ಇದ್ ಮಾಡ್ಬೋದಿತ್ತಲ್ಲ ಅವರು, ಅವ್ರು ನಮ್ ನಿಮ್ ಕಣ್ಣು ಎತ್ ನೋಡ್ತಿರ್ಲಿಲ್ಲ. ಸಾಹೇಬ್ರು ಪ್ರೀತಿಯಿಂದನೇ ಮಾತಾಡ್ಸೋರು. ನೀವು ವಿಡಿಯೋ ನೋಡಿದ್ರ? ನೋಡಿದೀವಿ. ಯಾವ್ದಾರು ಹೆಣ್ಣು ತನ್ನ ಬೆತ್ತಲೆಯನ್ನ ಅವಳೆ ಮಾಡ್ಕೊಳ್ಳೋ ಸಾಧ್ಯ? ಅವ್ರದ್ದಂತೂ ಅಲ್ಲ, ಯಾರ್ದೋ ಇರ್ಬೇಕು. ಅವ್ರದ್ದು ವಿಡಿಯೋ ಇದೆ? ಎಂಥದ್ದು ಇಲ್ಲ ಇಲ್ಲ, 5 ವರ್ಷದಿಂದ ಇಲ್ದಿರೋದು ಈಗ ಬಂದದೆ ಅಂದ್ರೆ ಏನಕ್ಕೆ ಅರ್ಥ? ನಿಮಗೆ ಗಮನ ಗೊತ್ತಿರಲಿ, ಬನ್ನಿ. ನಮ್ಮ ಊರಿಂದನೇ, ನಮ್ಮ ಶ್ರೀರಾಮಪುರದಿಂದನೇ, ನಮ್ಮ ಊರಿಂದ ಗ್ರಾಮದವರೇ ಎಲ್ಲ ಬೈತಾಕ ಹೋಗಿದ್ದಾರೆ. ಸಂತ್ರಸ್ತನೇ ಆ ವಿಡಿಯೋ ಇರುವ ಸಂತ್ರಸ್ತನೇ ಈ ವಿಚಾರ ಹೇಳ್ಕೊತಾರೆ. ಅವೆಲ್ಲ ಸುಳ್ಳು, ಇದಕ್ಕೆ ಬೇರೆನೇ ಇದೆ. ವಿಡಿಯೋ ವಿಡಿಯೋದ ಮಹಿಳೆ ಇಲ್ವಾ ಅಂತೀವಿ.